ತುಂಬಾನೇ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ, ಸನ್ ಫೇಸ್ ಗೆ ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೇಡಮ್, ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ, ಸೊ ಈ ಒಂದು ಬೇಸಿಗೆಲಿ ಸ್ಕಿನ್ ರಿಲೇಟೆಡ್ ಏನೆಲ್ಲ ಸಮಸ್ಯೆಗಳು ಬರುತ್ತೆ? ಓಕೆ, ಬೇಸಿಗೆ ಬಂದ ತಕ್ಷಣ ಜನ ಎಲ್ಲ ತುಂಬ ಕಾನ್ಶಿಯಸ್ ಆಗ್ತಾರೆ, ತುಂಬ ಅಲರ್ಟ್ ಆಗ್ತಾರೆ, ಸ್ಕಿನ್ ಹಾಳಾಗುತ್ತೆ, ಸ್ಕಿನ್ ಕೇರ್ ತಗೋಬೇಕು ನಾವು, ಅದು ತುಂಬಾನೇ ಮುಖ್ಯ ಆಗಿರುತ್ತೆ. ಇಂಡಿಯಾ ಈಸ್ ಎ ಟ್ರಾಪಿಕಲ್ ಕಂಟ್ರಿ, ಏನಾಗುತ್ತೆ ಟೆಂಪ್ರೇಚರ್ ಎರಡು ಕಡೆ ಚೆನ್ನಾಗಿರುತ್ತೆ, ಬಿಸಿಲು ಆ ಕಡೆ ಬಿಸಿಲು ಚೆನ್ನಾಗಿರುತ್ತೆ, ಈ ಕಡೆ ಟೆಂಪ್ರೇಚರ್ ಲೈಕ್ ಕೋಲ್ಡ್ ಬಂದಾಗ ಕೂಡ ಚೆನ್ನಾಗಿರುತ್ತೆ. ಸೊ ಸಮ್ಮರ್ ಬಂದಾಗ ನಾವು ತುಂಬಾನೇ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ, ಲೈಕ್ ಹೈಡ್ರೇಷನ್ ವೆರಿ, ಇವಾಗ ಹೀಟ್ ಸ್ವೆಟ್ಟಿಂಗ್ ತುಂಬಾನೇ ಆಗ್ತೀವಿ ಸಮ್ಮರ್ ಬಂದಾಗ, ಸೊ ಅಷ್ಟೇ ವಾಟರ್ ಇಂಟೇಕ್ ಕೂಡ ನಾವು ಮಾಡಬೇಕಾಗತ್ತೆ. ಸೊ ಹೈಡ್ರೇಷನ್ ಲೈಕ್ ಬಾಡಿ ನಾವು ಹೈಡ್ರೇಟೆಡ್ ಆಗಿ ಇಟ್ಕೋಬೇಕಾಗತ್ತೆ, ಲೈಕ್ ಫ್ರೀಕ್ವೆಂಟ್ ಆಗಿ ವಾಟರ್ ಇಂಟೇಕ್ ತಗೋಬೇಕು, ಮತ್ತೆ ಫ್ರೂಟ್ಸ್ ತಗೋಬೇಕು ವಿಚ್ ಕಂಟೈನ್ ಮೋರ್ ಆಫ್ ವಾಟರ್ ಇರೋದು, ಲೈಕ್ ವಾಟರ್ ಮೆಲನ್ ಆರ್ ಮೂಸಂಬಿ ಆ ಥರ ತಗೋಬೇಕು. ಮತ್ತು ಸನ್ಸ್ಕ್ರೀನ್ ಅಂತ ಅದು ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡಬೇಕಾಗತ್ತೆ. ಸೊ ಎಷ್ಟೊಂದು ಡಿಸೀಸಸ್ನ ನಾವು ಪ್ರಿವೆಂಟ್ ಮಾಡ್ಬೋದು, ಏಜಿಂಗ್ ಆಗಿರ್ಬೋದು ಅಥವಾ ಸೂರ್ಯ ಸನ್ಸ್ಕ್ರೀನ್ ಸನ್ ರೇಸಿಂದ ಆಗೋ ಸ್ಕಿನ್ ಡ್ಯಾಮೇಜ್ ಆಗಿರ್ಬೋದು ಪ್ರಿವೆಂಟ್ ಮಾಡೋಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಮತ್ತು ಮಾಯಿಶ್ಚರೈಸೇಷನ್ ಕೂಡ ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ, ಮಾಯಿಶ್ಚರೈಸರ್ ಕರೆಕ್ಟಾಗಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಬೇಕು. ಲೈಕ್ ಕ್ಲಾತಿಂಗ್ ಕೂಡ ಮ್ಯಾಟ್ರ್ ಆಗುತ್ತೆ, ಸೊ ಇಂಥದ್ದೇ ಡ್ರೆಸ್ಸಸ್ ಹಾಕಬೇಕು. ಮತ್ತು ಹ್ಯಾಟ್ಸ್ ಆಗಿರ್ಬೋದು, ಲೈಕ್ ಹ್ಯಾಟ್ ಕ್ಯಾಪ್ಸ್ ಹಾಕಿ ಅದರ ಸನ್ ಫೇಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ.